ಸ್ವರೂಪ ಏಕಾಏಕಿ ಉದ್ಭವ ಮೂರ್ತಿ ಅಲ್ಲ ಹಾಸನ ರಾಜಕೀಯಕ್ಕೆ ಅವ್ರ ತಂದೆಯವರನ್ನ ರಾಜಕೀಯವನ್ನ ಬದಿಗಿಟ್ಟರೆ ನಾಲ್ಕು ಸಲ ಗೆದ್ದಿದ್ರು ಅಂತ ಬದಿಗಿಟ್ಟರೆ ಕಳೆದ 12 ವರ್ಷದಿಂದ ನೀವು ಕೂಡ ಸಕ್ರಿಯವಾಗಿದ್ದೀರಾ ನಿಮಗೆ ಫಾರ್ಮ್ಯಾಟ್ ಹೊಸದು ಆಟ ಹೊಸದಲ್ಲ ಈ ಬಾರಿಯ ಚುನಾವಣೆ ಹೀಗಾಗಿ ಫಾರ್ಮ್ಯಾಟ್ಗೆ ಅಂದರೆ ಏನೊಂದು ವಿಧಾನಸೌಧ ಮೆಟ್ಲನ್ನ ಹತ್ತೋಕ್ಕೆ ಏನೇನು ಸಿದ್ಧತೆ ಬೇಕು ಮಾಡ್ಕೊಂಡಿದ್ದೀರಾ ಸರ್ ನಾನು 1994 ನಮ್ಮ ತಂದೆ ಮೊದಲನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದು ಅವಾಗ ನಾನು ಬಹಳ ಚಿಕ್ಕ ಹುಡುಗ ಇದ್ದೆ 99ರಲ್ಲಿ ನಾನು ಪಿ ಯು ಸಿ ಓದ್ತಾ ಇದ್ದ ಸಂದರ್ಭದಲ್ಲೂ ಕೂಡ ನಾನು ಹಾಸನಲ್ಲಿರಲಿಲ್ಲ ಹೊರಗಡೆ ಓದ್ತಾ ಇದ್ದೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದು 2004ರಿಂದ ನನಗೆ ಒಂದು ಅನುಭವ ಇದೆ 2004 2008 2013 2018 ನಮ್ಮ ತಂದೆ ಜೊತೆನೇ ನಾನು ಕೂಡ ರಾಜಕೀಯದಲ್ಲಿ ನಾನು ಅವ್ರ ಜೊತೆ ಒಡನಾಟ ನೋಡಿದ್ದೇನೆ ಹಾಗಾಗಿ ನಮ್ಮ ತಂದೆ ಕೊನೆ ಕೊನೆ ಕ್ಷಣದಲ್ಲಿ ನಾನು ನಮ್ಮ ತಂದೆ ಯಾವ ರೀತಿ ನಡ್ಕೊತಾ ಇದ್ರು ಯಾವ ರೀತಿ ರಾಜಕಾರಣನ ಹೇಗೆ ಇದು ಮಾಡ್ತಾ ಇದ್ರು ಯಾವ ರೀತಿ ಜನಗಳನ್ನು ಇದು ಮಾಡಿ ಸ್ಪಂದಿಸ್ತಾ ಇದ್ರು ಅದನ್ನೆಲ್ಲ ನಾನು ಕೂಡ ನೋಡಿಕೊಂಡು ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 2016ರಲ್ಲಿ ಸೇವೆ ಸಲ್ಲಿಸಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಿರುವಾದಾಗ ನಿಜವಾದ ರಾಜಕಾರಣ ಗೊತ್ತಾಗಿದ್ದು ಎಲೆಕ್ಷನ್ ಸೋತಾಗ ಮತ್ತು ನಮ್ಮ ತಂದೆ ತಿರುವಾದಾಗ ಅವರೆಲ್ಲ ಕಷ್ಟಗಳನ್ನ ಮೀರಿ ರಾಜಕಾರಣ ಯಾವ ಥರ ಮಾಡಬೇಕು ಜೊತೆಲಿದ್ದವ್ರು ಯಾವ ಥರ ಇದಾಗ್ತಾರೆ ಅಂತ ಎಲ್ಲ ರಾಜಕಾರಣ ನೋಡ್ಕೊಂಬಂದಿದ್ದೀನಿ ಅವನ್ನೆಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ ಕಳೆದ ಬಾರಿ ನಮ್ಮ ತಂದೆ ಸೋಲಿಗೆ ಯಾವ ಥರ ಕಾರಣ ನಮ್ಮಲ್ಲಿ ಯಾವ ಥರ ವ್ಯತ್ಯಾಸಗಳಾಯಿತು ನಮ್ಮ ಕಡೆಯಿಂದ ಏನು ತಪ್ಪಾಯಿತು ಅಲ್ಪಸಂಖ್ಯಾತರಲ್ಲಿ ಏನು ವ್ಯತ್ಯಾಸಗಳಾಗಿದೆ ಎಲ್ಲದಕ್ಕೂ ವಿಮರ್ಶೆ ಮಾಡಿ ಈ ಸಿದಿ ಚುನಾವಣೆಗೆ ಸಿದ್ಧನಾಗಿದ್ದೀನಿ